ನಮಸ್ಕಾರ ವೀಕ್ಷಕರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ 4 ಟೈಪ್ಸ್ ಆಫ್ ಮ್ಯಾನ್ಯುಪುಲೇಷನ್, ಹಾಗೂ ಇದು ಈ ಥರ ನಿಮ್ಮ ಲೈಫಲ್ಲಿ ನಡೀತಾ ಇದ್ದಂಥ ನಿಮಗೆ ಅರಿವೇ ಇರೋದಿಲ್ಲ, ಈ ರೀತಿಯಾದ ಮೈಂಡ್ ಗೇಮ್ಸ್ ಬಗ್ಗೆ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಲೆಟ್ಸ್ ಕಮ್ ಟು ದ ಟಾಪಿಕ್, ಮ್ಯಾನ್ಯುಪುಲೇಷನ್. ಈ ನಾಲ್ಕು ರೀತಿಯಾದ ಮಾತಿನಲ್ಲೇ ನಿಮ್ಮನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಸಿಕ್ಕಿ ಹಾಕಿಸ್ತಾರೆ. ಅದು ನಿಮಗೆ ಗೊತ್ತೇ ಇರಲ್ಲ ಅವ್ರು ನಿಮ್ಗೆ ಸಿಕ್ಕಿ ಹಾಕ್ಸಿದ್ದಾರೆ ಅಂತ. ಸೊ ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಪಾಯಿಂಟ್ ನಂಬರ್ 1, ಅಕಾರ್ಡಿಂಗ್ ಟು ಸೈಕಾಲಜಿ. ಇದೆಲ್ಲ ನಾನು ಏನೇ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ಸೈಕಾಲಜಿ ಮುಖಾಂತರವಾಗಿಯೇ ಇರುತ್ತೆ, ಹಾಗೂ ಇದೆಲ್ಲ ಹೇಗೆ ನಿಮ್ಮ ಲೈಫ್ನಲ್ಲಿ ನಡೀತಾ ಇರುತ್ತೆ ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪನಾದರೂ ಒಂಚೂರು ನಾಲೆಜ್ ಅನ್ನೋದಿದ್ರೆ, ನೀವು ಇಂಥ ಒಂದು ಬಿಹೇವಿಯರ್ ಈ ಥರ ಯಾರಾದರೂ ನಿಮ್ಮ ಮೇಲೆ ಪ್ರಭಾವ ಮಾಡಕ್ಕೆ ಹೋದಾಗ ನೀವು ಎಚ್ಚೆತ್ತುಕೊಂಡು ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಒಂದು ಅರಿವು ನಿಮಗೆ ಬರುತ್ತೆ. ಮೊದಲನೇ ಟ್ಯಾಕ್ಟಿಕ್ ಏನಾಗುತ್ತೆ ಅಂದರೆ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತ ಹೇಳ್ತಾರೆ. ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂದರೆ ಇವರು ಹೇಗೆ ಮಾತಾಡ್ತಾರೆ, ಎಲ್ಲರೂ ಈ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನ ನಾವು ಯಾಕೆ ಮಾಡಬಾರ್ದು, ಇದನ್ನ ನೀನು ಯಾಕೆ ಮಾಡಬಾರ್ದು. ಸೊ ಈ ಥರದ ಒಂದು ಮ್ಯಾನ್ಯುಪುಲೇಷನ್ ಒಂದು ಗ್ರೂಪಲ್ಲಿ ನಡೀಬಹುದು. ಅಂದರೆ ಈಗ ಏನೋ ಒಂದು ಕಳ್ಳತನ ಮಾಡಬೇಕು, ಏನೋ ಒಂದು ಕದಿಬೇಕು ಅಂತ ನಿಮ್ಮ ಫ್ರೆಂಡ್ ಏನೋ ಹೇಳ್ತಾ ಇದ್ದಾರೆ ಅಂದರೆ ಇದು ನೀವು ತಪ್ಪು ಅಂತ ಹೇಳ್ತೀರಾ. ಅವಾಗ ಅವ್ರೇನು ಹೇಳ್ತಾರೆ, ಇನ್ನು ನೀನು ಒಬ್ಳೇ ಕದೀತಿದ್ಯಾ, ನೀನು ಒಬ್ಬನೇ ಈ ಕೆಲಸ ಮಾಡ್ತಾ ಇದ್ದೀವಿ, ಈ ಥರ ಎಷ್ಟೋ ಜನ ಮಾಡಿದ್ದಾರೆ, ಇದರಲ್ಲಿ ಏನು ತಪ್ಪಿಲ್ಲ, ನಮಗೆ ಬೇಕು ಅಂದಾಗ ನಾವು ಎಂಜಾಯ್ ಸೊ ಅವ್ರದ್ದೇ ಆದ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಎಕ್ಸ್ಪ್ಲನೇಷನ್ ಅವ್ರದ್ದೇ ಆದ ಕೊಡೋದಲ್ಲದೆ ಬೇರೆಯವರು ಈ ಥರ ಕೆಲಸ ಮಾಡಿದ್ದಾರೆ, ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈ ಥರ ಹೇಳಿದಾಗ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ನಿಮಗೂ ಅವ್ರು ಹೇಳ್ತಾ ಇರೋದು ಸರಿ ಅನ್ಸ್ಬಿಡುತ್ತೆ. ಒಂದೊಂದು ಸಲ ಏನು ನಿಮ್ಗೆ ಅನ್ಸುತ್ತೆ, ಈ ಥರದ ಒಂದು ಸ್ಟೆಪ್ನ ತೊಗೊಂಡ್ರೆ ನಾನು ಪ್ರಾಬ್ಲಮ್ ಸಿಕ್ಕಾಕೊಳ್ತೀನಿ, ನಾನು ಸುಳ್ಳು ಹೇಳಿದ್ರೆ ಮನೇಲಿ ಈ ಥರ ಪ್ರಾಬ್ಲಮ್ ಆಗಬಹುದು ಅಂತ ನೀವು ಯಾರಿಗಾರು ಹೇಳಿದಾಗ ಅವ್ರು ಏನಾದರೂ ಈ ಥರ ಒಂದು ರಾಂಗ್ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲ ನೀನು ಇದನ್ನು ಮುಚ್ಚಿಡು ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಮುಚ್ಚಿಡ್ತಾರೆ, ಎಲ್ಲರೂ ಸತ್ಯವಾಗಿರೋದಿಲ್ಲ ಅಲ್ವಾ, ಆ ಥರ ನಿಮಗೆ ಅವ್ರು ಹೇಳ್ತಾ ಇರೋದು ಆ ಟೈಮಿಗೆ ಸರಿ ಅನ್ಸ್ಬೋದು, ಆದರೆ ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಯೋಚನೆ ಮಾಡಿದಾಗ ತಪ್ಪು ಅನಿಸುತ್ತೆ. ಸೊ ಇದನ್ನೇ ನಾವು ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತ ಹೇಳ್ತೇವೆ. ಆ ಟೈಮ್ನಲ್ಲಿ ನಿಮಗೆ ಅವರ ಒಂದು ಕಂಟ್ರೋಲ್, ಅವರು ನಿಮ್ಮ ಮೇಲೆ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ನೀವೇನಾದರೂ ಸಿಕ್ಕಾಕೊಂಡಿದ್ದೀರಾ ಅಂದಾಗ ಅದನ್ನ ಅವ್ರು ಹೇಳಿದ್ನ ನೀವು ಮಾಡಿಬಿಡ್ತೀರಾ, ಆ ರಭಸದಲ್ಲಿ ಮಾಡಿಬಿಡ್ತೀರಾ. ಸೊ ಈ ಥರ ನಿಮಗೆ ಒಂದು ಗೊಂದಲ ಇದೆ, ಕನ್ಫ್ಯೂಷನ್ ಇದೆ, ತಪ್ಪು ಸರಿ ಅನ್ನೋದ್ರ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ ಅಂದಾಗ ಅವ್ರ ಮಾತನ್ನು ಕೇಳಿಕೊಂಡು ಅವ್ರು ಹೇಳಿದ್ನ ಮಾಡೋದನ್ನ ಬಿಟ್ಟು ನೀವು, ನಾನು ಆಮೇಲೆ ಬರ್ತೀನಿ ಅಥವಾ ನಾನು ಇದನ್ನು ಯೋಚನೆ ಮಾಡ್ತೀನಿ ಮಾಡೋದಾ ಬೇಡವಾ ಅಂತ, ಅಥವಾ ನೀವೇನೋ ಒಂದು ನಿಮ್ಮ ಫ್ರೆಂಡ್ನ ಮೀಟ್ ಮಾಡ್ತೀರಾ, ಅವರು ಈ ಥರ ಇನ್ವೆಸ್ಟ್ ಮಾಡು, ಈ ಥರ ಏನೋ ಮಾಡು ಅಂತ ಹೇಳ್ತಾರೆ, ನೀವು ಹೆಂಗೆ ನಂಬೋದು ಇದನ್ನೆಲ್ಲ ಅಂತ ಹೇಳ್ತೀರಾ, ಏನು ಇದೆಲ್ಲ ಬೇರೆಯವರು ಮಾಡಿದ್ದಾರೆ, ಈ ಥರ ಎಲ್ಲ ಬೇರೆ ವಿಚಾರಗಳೆಲ್ಲ ಲೈಫ್ನಲ್ಲಿ ನಡೀತಾನೆ ಇರುತ್ತೆ, ನೀನು ಇದು ತುಂಬ ತಲೆ ಕೆಡಿಸ್ಕೊಳ್ತಾ ಇದೀಯ ಅಂತ ಹೇಳ್ತಾರೆ. ಸೊ ಅವ್ರು ನಿಮಗೆ ಬೇಸಿಕ್ಲಿ ತುಂಬ ಫೋರ್ಸ್ ಮಾಡ್ತಾ ಇರ್ತಾರೆ ಏನೋ ಒಂದು ಕೆಲಸ ಮಾಡೋದಕ್ಕೆ. ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಲೈಫ್ನಲ್ಲಿ ಈ ಥರ ಎಷ್ಟೋ ನಡೀತಾ ಇರತ್ತೆ ನಿಮ್ಮ ಲೈಫಲ್ಲಿ, ಇನ್ಫ್ಲೂಯೆನ್ಸ್ ಮಾಡ್ತಾರೆ ಹಾಗೂ ಎಕ್ಸಾಂಪಲ್ಸ್ನ ಈ ಥರ ಕೊಡ್ತಾ ಹೋಗ್ತಾರೆ, ಬೇರೆಯವರು ಮಾಡ್ತಾರೆ, ಬೇರೆಯವರು ಇದನ್ನು ಮಾಡಿದ್ದಾರೆ, ಬೇರೆಯವ್ರಿಗೆ ಲಾಭ ಆಗಿದೆ, ಬೇರೆಯವ್ರಿಗೆ ಇದರಿಂದ ತುಂಬ ಅಡ್ವಾಂಟೇಜ್ ಬಂದಿದೆ, ನೀನು ಯಾಕೆ ಮಾಡಬಾರ್ದು. ಸೊ ಅವರು ಗೆಲ್ಲೋದಕ್ಕೆ ನಿಮ್ಮನ್ನು ತಳ್ತಾ ಇರ್ತಾರೆ ಒಂದು ಕೂಪಕ್ಕೆ, ಆದರೆ ನಿಮಗೆ ಗೊತ್ತೇ ಇರೋದಿಲ್ಲ. ಸೊ ಇದನ್ನೇ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದು ಒಂದು ಮ್ಯಾನಿಪ್ಯುಲೇಷನ್, ಒಂದು ಸೇಲ್ಸ್ ಪೀಪಲ್ ಮಾಡ್ತಾರೆ, ಏನೋ ಒಂದು ಮಾರಬೇಕು ಅಂದಾಗ ನಿಮ್ಮ ಹಿಂದೆನೆ ಬಿದ್ದುಬಿಡ್ತಾರೆ, ತಗೊಳ್ಳೇಬೇಕು ನೀವು ಇದನ್ನು ಅಂತ. ಸೊ ನಿಮ್ಗೆ ಯಾವಾಗ ಅದು ನಿಮ್ಮ ಮೇಲೆ ಒಂದು ಫೋರ್ಸ್ ಅಟ್ಯಾಕ್ ಥರ ಆಗ್ತಾ ಇದೆ ಅಂದಾಗ ನೀವು ಆ ಕೆಲಸ ನಾವು ಮಾಡಲೇಬಾರ್ದು. ಬೇಸಿಕ್ಲಿ ನಿಮ್ಗೆ ಇಷ್ಟ ಇದ್ರೂ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಿಮಗೆ ಆಮೇಲೆ ಅನಿಸುತ್ತೆ ಇದು ಯಾಕೆ ಮಾಡಿದೆ ಅಂತ. ಎರಡನೇ ಟ್ಯಾಕ್ಟಿಕ್ ಏನಾಗುತ್ತೆ ಅಂದರೆ ಬ್ರ್ಯಾಂಡಿಶಿಂಗ್ ಆ್ಯಂಗರ್ ಅಂತ ಹೇಳ್ತಾರೆ. ಬ್ರ್ಯಾಂಡಿಶಿಂಗ್ ಆ್ಯಂಗರ್ ಅಂದರೆ ಕೋಪವನ್ನೇ ತಾಳವಾಗಿ ಇಟ್ಕೊಳ್ತಾರೆ ಇಂಥ ಜನ. ಸೊ ಇದು ಒಂದು ಫ್ಯಾಮಿಲಿಲಿ ನಡಿಬೋದು, ಇದು ಒಂದು ವರ್ಕ್ ಪ್ಲೇಸ್ನಲ್ಲಿ ನಡಿಬೋದು, ಅಥವಾ ಇದು ಬೇಸಿಕ್ಲಿ ನೀವು ಹೋಗುವ ನಾರ್ಮಲ್ ಜಾಗಗಳಲ್ಲಿ ಜಾಸ್ತಿ ನಡೆಯುತ್ತೆ. ಯಾವಾಗ ನನ್ನ ಮಾತು ಕೇಳ್ತಾ ಇಲ್ಲ ಅವರು ಅಂತ ಅನಿಸುತ್ತೆ, ಅವರು ಕೋಪವನ್ನೇ ಒಂದು ಫೋರ್ಸ್ ಆಗಿ ಇಟ್ಕೊಳ್ತಾರೆ, ಒಂದು ಅಪ್ರೋಚ್ ಆಗಿ ಇಟ್ಕೊಳ್ತಾರೆ. ಇದು ಈ ರೀತಿಯಾಗಿ ಬಾಸ್ ಕೂಡ ಮಾಡ್ಬೋದು, ಸಡನ್ನಾಗಿ ಜೋರಾಗಿ ಕೂಗಾಡೋದು, ಜೋರಾಗಿ ಕಿರ್ಚಾಡೋದು, ನೀವೇನಾದ್ರು ಇದ್ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದಾಗ ಅವ್ರು ಇನ್ನೂ
ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ ಆ ನೆಗೆಟಿವ್ ಎನರ್ಜಿ ನನ್ನ ಮನೆಯಲ್ಲಿ. ಅಯ್ಯೋ ಅವ್ರ ಕೋಪ ಇದೆಯಲ್ಲಪ್ಪ, ಭಯನೇ ಆಗುತ್ತೆ ನನಗೆ ಅಂತ ಮಾತಾಡ್ತಾರೆ. ಸೊ ಇದನ್ನೇ ನಾವು ಹೇಳೋದು ಬ್ರ್ಯಾಂಡಿಶಿಂಗ್ ಆ್ಯಂಗರ್ ಅಂತ. ಅವ್ರು ಬೇಕು ಅಂತಲೇ ಈ ರೀತಿಯಾದ ಒಂದು ವೆಪನ್ನ ಇಟ್ಕೊಂಡಿರ್ತಾರೆ. ನಾನು ಈ ಥರ ಜೋರಾಗಿ ಕಿರ್ಚಿದ್ರೆ ಅವರು ಬಾಯಿ ಮುಚ್ಕೊಂಡೇ ಮುಚ್ಕೊಳ್ತಾರೆ, ಅವ್ರು ನನ್ನ ಮಾತು ಕೇಳೇ ಕೇಳ್ತಾರೆ. ಸೊ ಇದು ಒಂದು ರೀತಿಯಾದ ಟ್ಯಾಕ್ಟಿಕ್, ಇದು ಒಂದು ರೀತಿಯಾದ ಮ್ಯಾನಿಪ್ಯುಲೇಷನ್. ಸೊ ಇದಕ್ಕೆ ನೀವೇನು ಮಾಡಬೇಕಾಗತ್ತೆ ಅಂದರೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಿಮ್ಮಿಂದ ಅದನ್ನ ನೀವು ಮಾಡಬಾರ್ದು. ನಿಮ್ಗೆ ಮಾಡಬೇಕು ಅನ್ಸಿದ್ರೆ ಮಾಡಿ, ನಿಮಗೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಇವರಿಂದ ಫೋರ್ಸಿಬ್ಲಿ ನಾನು ಮಾಡ್ತಾ ಇದ್ದೀನಿ, ಅವರು ಅಷ್ಟು ನನಗೆ ಭಯ ಪಡಿಸ್ತಾ ಇದ್ದಾರೆ ಅಥವಾ ನನಗೆ ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಖಂಡಿತವಾಗ್ಲೂ ನೀವೊಂದು ವಿಕ್ಟಿಮ್ ಆಗಿಬಿಟ್ರಿ ಈ ಥರದ ಒಂದು ಸಿಚುವೇಶನಲ್ಲಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಈ ಥರದ ಒಂದು ಥ್ರೆಟ್ ಒಬ್ಬ ವ್ಯಕ್ತಿಯಿಂದ ಯಾವಾಗಲೂ ಸಿಗ್ತಾ ಇದೆ ಅಂದರೆ ಯು ಆರ್ ನಾಟ್ ಸೇಫ್, ಬಿಕಾಸ್ ಈ ವ್ಯಕ್ತಿ ವೀಕ್ನೆಸ್ಸೇ ನಿಮ್ಮ ಭಯಾನ ಇಟ್ಕೊಂಡಿದ್ದಾರೆ. ಸೊ ಅದನ್ನೇ ಅವರು ಉಪಯೋಗಿಸ್ಕೊಂಡು ಅವ್ರಿಗೇನು ಬೇಕೋ ಅದನ್ನು ಪಡೀತಾ ಇರ್ತಾರೆ ನಿಮ್ಮಿಂದ. ಸೊ ಇದು ಎಷ್ಟು ಕಾಲ ನಡೀತಾ ಇರುತ್ತೆ ಅಂದರೆ, ನೀವು ಎಷ್ಟು ಕಾಲ ಅವ್ರಿಗೆ ಹೆದರ್ಕೊಂಡಿರ್ತೀರಾ ಅಷ್ಟು ಕಾಲವಾಗಿ ನಡೀತಾ ಇರುತ್ತೆ. ಸೊ ಬ್ರ್ಯಾಂಡಿಶಿಂಗ್ ಆ್ಯಂಗರ್ ನೀವೇನಾದರೂ ಲೈಫ್ನಲ್ಲಿ ರೆಗ್ಯುಲರ್ ಆಗಿ ಒಳಗಾಗಿದ್ದೀರ ಅಂದಾಗ ನಿಮ್ಮ ಅಸ್ತಿತ್ವವನ್ನೇ ನೀವು ಕಳ್ಕೊಂಡು ಬಿಡ್ತೀರ. ಮೂರನೆಯ ಒಂದು ಟ್ಯಾಕ್ಟಿಕ್ ಏನಾಗುತ್ತೆ ಅಂದರೆ, ಆ್ಯಕ್ಟಿಂಗ್ ಇನೋಸೆಂಟ್ ಅಂತ ಒಂದು ಮ್ಯಾನಿಪ್ಯುಲೇಷನ್ ಇದೆ. ಈ ಥರ ಜನ ಏನು ಮಾಡ್ತಾರೆ ಅಂದರೆ, ಏನೋ ಒಂದು ತಪ್ಪು ಮಾಡಿಬಿಡ್ತಾರೆ, ಸಿಕ್ಕಾಕೊಂಡು ಬಿಡ್ತಾರೆ ಅಂದ್ಕೊಳ್ಳೋಣ. ನೀವು ಏನು ಈ ಕೆಲಸ ಮಾಡಿಬಿಟ್ಟಲ್ಲ ನೀವು ಅಂತ ಕೇಳಿದಾಗ, ಅಯ್ಯೋ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ, ಹೌದಾ ನನಗೆ ಯಾಕೋ ಇದು ಇವಾಗ ಅನಿಸ್ತಾ ಇದೆ ತಪ್ಪಾಯಿತು ಅಂತ. ಸೊ ತೀರಾ ಇನೋಸೆಂಟ್ ಆಗಿ ಆಡ್ತಾರೆ. ನಿಮ್ಗೆ ಕ್ವೆಶನ್ ಏನಾಗುತ್ತೆ ಅಂದರೆ, ಅಯ್ಯೋ ನಾನೇ ಈ ವ್ಯಕ್ತಿನ ಸ್ಮಾರ್ಟ್ ಅಂದ್ಕೊಂಡ್ಬಿಟ್ನ, ಇವರು ಈ ಥರ ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ವೇನೋ, ಅಯ್ಯೋ ಪಾಪ ಅಂತ ನೀವು ಅವ್ರ ಮೇಲೆ ಅನುಕಂಪ ಅಂತ ತೋರ್ಸಕ್ಕೆ ಹೋಗ್ತೀರಾ. ಬಟ್ ಬೇಸಿಕ್ಲಿ ಅವ್ರು ಯಾವಾಗಲೂ ಈ ರೀತಿಯಾಗಿ ವರ್ತಿಸ್ತಾರೆ, ಏನೋ ಒಂದು ಮಾಡಿಬಿಡ್ತಾರೆ. ನೀವು ಅದನ್ನು ಪ್ರಶ್ನೆ ಮಾಡಿದಾಗ ಅಯ್ಯೋ ಇದು ಹಿಂಗಾಗುತ್ತೆ ಅಂತ ನನಗೆ ಗೊತ್ತೆ, ಅಯ್ಯೋ 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 ನಾನು ತುಂಬ ಭಯ ಪಡ್ತೀನಪ್ಪ ಆದರೆ ಹಿಂಗಾಗೋಯ್ತಲ್ಲ ಅಂತ. ಸೊ ಒಂದು ಸಿಂಪತಿನಾಗ ಏನು ಮಾಡ್ತಿರ್ತಾರೆ ಅವರ ಒಂದು ಇನೋಸೆಂಟ್ ಬಿಹೇವಿಯರಿಂದ, ಹಾಗೂ ಅವ್ರಿಗೇನೋ ಬೇಕಿರುತ್ತಲ್ಲ ಅದನ್ನು ಕೂಡ ಪಡೀತಾ ಇರ್ತಾರೆ ನಿಮ್ಮಿಂದ. ಸೊ ಅವ್ರಿಗೇನು ಲಾಭ ಬೇಕಿರುತ್ತೆ ಅವ್ರಿಗೆ ಸಿಗ್ತಾನೆ ಇರುತ್ತೆ. ಅಕಸ್ಮಾತ್ ಆ ಒಂದು ಸಿಚುವೇಶನಲ್ಲಿ ಅವ್ರು ಸಿಕ್ಕಾಕೊಂಡಾಗ ಅಥವಾ ಅವ್ರು ನೀವು ಅವ್ರನ್ನ ಕೇಳಿದಾಗ ನೀನು ಈ ಕೆಲಸ ಮಾಡಿದಲ್ಲ, ನೀನು ಬೇಜಾರು ಮಾಡಿದಲ್ಲ ಅಂದ್ರೆ, ನಿಮಗೆ ಬೇಜಾರು ಮಾಡಬೇಕು ಅಂತ ಮಾತಾಡಲಿಲ್ಲ, ನಾನು ಹಿಂಗೆ ಹೇಳಬೇಕು ಹೇಳಿಬಿಟ್ಟೆ, ಅಯ್ಯೋ ಏನೋ ಅನ್ಕೋಬೇಡಿ. ಸೊ ಹೀಗೆ ನಿಮಗೇನೆ ಒಂದು ರೀತಿಯಾದ ಯೋಚನೆ ಬರುತ್ತೆ, ನಿಮ್ಮ ಪ್ರಶ್ನೆ ನೀವೇ ಮಾಡ್ಕೊಳ್ತೀರ, ನಾನೇ ಇವ್ರನ್ನ ರಾಂಗ್ ಆಗಿ ಜಡ್ಜ್ ಮಾಡಿಬಿಟ್ನ ಅಂತ. ಸೊ ಇದು ಒಂದು ಆ್ಯಕ್ಟಿಂಗ್ ಇನೋಸೆಂಟ್ ಬಿಹೇವಿಯರ್ ಅಂತ ಹೇಳ್ತೀವಿ. ಮೂರನೇದು ಏನಾಗುತ್ತೆ ಅಂದರೆ, ಇದು ಒಂದು ಲಾಸ್ಟ್ ಐ ಮೀನ್ ಸಾರಿ ಫೋರ್ತ್ ಟ್ಯಾಕ್ಟಿಕ್ ಏನಾಗುತ್ತೆ ಅಂದರೆ, ಇಂಟರ್ಮಿಟೆಂಟ್ ಆರ್ ಪಾರ್ಷಿಯಲ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತಾರೆ ಇದನ್ನು. ಇಂಟರ್ಮಿಟೆಂಟ್ ಆರ್ ಪಾರ್ಷಿಯಲ್ ರೀಇನ್ಫೋರ್ಸ್ಮೆಂಟ್ ಅಂದರೆ, ಅವರು ಖುಷಿ ಅವರ ಒಂದು ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಯಾವಾಗ ಸಿಗುತ್ತೆ ಅಂತ ನಿಮಗೆ ಗೊತ್ತೇ ಇರಲ್ಲ. ಅಂದರೆ ಇವ್ರ ಮೂಡ್ ಹೇಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಸೊ ಅವರು ನೀವು ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಅವ್ರು ಇವತ್ತು ನನಗೆ ಈ ರೀತಿಯಾಗಿ ನಡ್ಕೊಳ್ತಾರೆ ನನ್ನ ಜೊತೆ, ಈ ರೀತಿಯಾಗಿ ವರ್ತಿಸ್ತಾರೆ ನನ್ನ ಜೊತೆ, ಆದರೆ ಆ ದಿನ ಅವರು ಆ ರೀತಿಯಾಗಿ ವರ್ತಿಸೋದಿಲ್ಲ. ಸೊ ಇವತ್ತು ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ, ಹೀಗಾಗೋಯ್ತಲ್ಲ ಅವ್ರು ನನ್ನ ಮೇಲೆ ತುಂಬಾ ಕಾರ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಆದರೆ ಆ ದಿನ ಅವ್ರು ಕೋಪ ಮಾಡ್ಕೊಳ್ಳೋದಿಲ್ಲ. ಸೊ ಇದನ್ನೇ ನಾವು ಹೇಳೋದು ಪಾರ್ಷಿಯಲ್ ಆರ್ ಇಂಟರ್ಮಿಟೆಂಟ್ ರೀಇನ್ಫೋರ್ಸ್ಮೆಂಟ್. ಆ ಒಂದು ಟ್ರೀಟ್ಮೆಂಟ್ನ ಅವ್ರ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ನೀವು ಅನ್ಕೊಳ್ದೇ ಇರುವಂಥ ಎಕ್ಸ್ಪ್ರೆಷನ್ನ ನಿಮಗೆ ಕೊಡ್ತಾರೆ, ನೀವು ಅನ್ಕೊಳ್ದೇ ಇರುವಂಥ ಟ್ರೀಟ್ಮೆಂಟ್ನ ನಿಮಗೆ ಕೊಡ್ತಾರೆ. ನೀವು ಅನ್ಕೊಳ್ತೀರಿ ಇದನ್ನು ತುಂಬ ಲೈಟಾಗಿ ತೊಗೋಬೋದಿರು ಅಂತ, ಆದರೆ ಇದನ್ನು ಅವ್ರು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಾರೆ. ಸೊ ಅವ್ರ ಜೊತೆ ನಿಮಗೆ ಬದುಕೋದೇ ಕಷ್ಟ ಆಗೋಗುತ್ತೆ, ಯಾಕಂದರೆ ನಿಮ್ಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಟಾಸ್ಕ್ ಆಗೋಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇವತ್ತು ರೊಟೀನ್ ಹಿಂಗಿರುತ್ತೆ ಅಂದರೆ ಆ ರೊಟೀನ್ನ ಹಾಳು ಮಾಡ್ಬೋದು ಇವರು, ಅಥವಾ ನಿಮಗೆ ಪದೇ ಪದೇ ಬೇಜಾರು ಮಾಡ್ಬೋದು. ಸೊ ಬೇಸಿಕ್ಲಿ ಇಟ್ ವಿಲ್ ಬಿ ಲೈಕ್ ಒಂದು ಚಾಲೆಂಜ್ ಆಗೋಗುತ್ತೆ ಇಂಥ ವ್ಯಕ್ತಿಗಳ ಜೊತೆ ಬದುಕೋದು ಬಾಳೋದು. ಯಾಕಂದರೆ ಅವರೊಂದು ಪಾರ್ಟ್ನರ್ ಆಗಿಬಿಟ್ರೆ ನಿಮ್ಮ ಲೈಫ್ನಲ್ಲಿ, ಅಥವಾ ಅವರೊಂದು ಪರ್ಸನ್ನ ನೀವು ಅವಾಯ್ಡೇ ಮಾಡೋಕ್ಕಾಗಲ್ಲ ಅಂದಾಗ, ಅವ್ರ ಮೂಡ್ ಹೇಗಿರುತ್ತೆ ಅಂತ ನೀವು ಅರ್ಥನೇ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದಾಗ, ನಿಮಗೆ ಅದನ್ನು ಗೆಸ್ ಮಾಡೋದೇ ಜೀವನ ಆಗೋಗುತ್ತೆ. ಅವ್ರು ಇವಾಗ ಹೇಗಿದ್ದಾರೆ, ಇವಾಗ ಹೇಗೆ ನನ್ನ ಹತ್ರ ಇರ್ತಾರೆ, ಇವತ್ತು ಖುಷಿಯಾಗಿರ್ತಾರ, ಹಾಗೆ ನಿಮಗೆ ಆ ಒಂದು ವಿಚಾರವನ್ನು ಗೆಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಬಿಕಾಸ್ ಲೈಫ್ ಶುಡ್ ಬಿ ಈಸಿ, ಒಂದು ಒಂದು ನಾರ್ಮಲ್ ಲೈಫ್ ಅಂದಾಗ ಒಂದು ಈಸಿ ಅನ್ನೋವಂಥ ಒಂದು ವಿಚಾರ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂದರೆ ಯು ಆರ್ ಇನ್ ಅ ರೈಟ್ ಟ್ರ್ಯಾಕ್.
ಆದರೆ ನಿಮಗೆ ಜೀವನ ಮಾಡೋದು ಪ್ರತಿ ದಿನ ಕಷ್ಟ ಆಗ್ತಾ ಇದೆ ಒಬ್ಬ ವ್ಯಕ್ತಿ ಜೊತೆ ಅಂದಾಗ ನೀವು ಯೋಚನೆ ಮಾಡಬೇಕು, ಇವ್ರು ನಿಮಗೆ ಒಳ್ಳೆಯವರ ಅಂದರೆ ನಿಮ್ಮ ಎನರ್ಜಿಗೆ ಒಳ್ಳೆಯವರ ಅಥವಾ ಕೆಟ್ಟವರ ಅಂತ. ಸೊ ದಾಟ್ಸ್ ಹೌ ಇಟ್ ವಾಸ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.